ತಯಾರಿ ಚಾಕಲೇಬೇಕು ರಾಜ್ಯದಲ್ಲಿ ಗೆದ್ದು ಬೀಗಿದಂತ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತ ಒಮ್ಮಸ್ಸು ಹೆಚ್ಚಾಗಿದೆ ಮಹತ್ವದ ಬದಲಾವಣೆಯ ಚಿಂತನೆಯನ್ನು ನಡೆಸುತ್ತಾ ಇದ್ದಾರೆ ಕೈಕಲಿಗಳು ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಭರದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಕೈಕಲಿಗಳು ಎಸ್ಆರ್ ಕೆ 25 ರೀಚ್ ಆಗಲೇಬೇಕು ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಅಧಿಪತ್ಯವನ್ನ ಸ್ಥಾಪಿಸೋದಕ್ಕೆ ಹಸ್ತಪಡೆ ಪಣ ಕೊಟ್ಟಿರುವಂತದ್ದು ಲೋಕಕ್ಕಾಗಿ ಗ್ಯಾರಂಟಿ ಪಾಳೆಯದಿಂದ ಆಪರೇಷನ್ ಹಸ್ತ ಬಲಚೋರಾಗಿ ನಡೀತಾ ಇದೆ ಇನ್ನು ಚುನಾವಣೆ 7-8 ತಿಂಗಳು ದೂರ ಇದೆ 7-8 ತಿಂಗಳು ದೂರ ಇದ್ರೂ ಕೂಡ ಈಗಿನಿಂದಲೇ ತಮ್ಮ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಜಸ್ಟ್ ಬಿಕಾಸ್ ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಎಲ್ಲೊಂದು ಕಡೆ ಎಡವಟ್ಟು ಆಗಿ ಬಿಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳಯ ಈಗಿನಿಂದಲೇ ತನ್ನ ಕಸರತ್ತನ್ನ ಮುಂದುವರಿಸಿರುವಂತದ್ದು ಇತ್ತ ಕಾಂಗ್ರೆಸ್ ಟೀಮ್ ಏನಿದೆಯಲ್ಲ ಬಲಾಢ್ಯವಾಗಿ ಮುನ್ನುಗ್ತಾ ಇದೆ ಬಿಜೆಪಿ ಹಾಗೆ ಜೆಡಿಎಸ್ ಗೆ ಟಕ್ಕರನ್ನ ಪ್ರತಿ ವಿಷಯದಲ್ಲೂ ಕೂಡ ನೀಡ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಂತಹ ಕಾಂಗ್ರೆಸ್ ಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂತ ಹುಮ್ಮಸ್ಸು ಹೆಚ್ಚಾಗಿರುವಂತದ್ದು ಒಟ್ಟಾರೆಯಾಗಿ 7-8 ತಿಂಗಳು ಇರುವಾಗಲೇ ಕೈಕಲಿಗಳಿಂದ ಈಗಾಗಲೇ ಲೋಕತಂತ್ರ ಎದುರಾಗಿದೆ ಇಲ್ಲಿ ಗಮನಿಸುತ್ತಾ ಇದ್ದೀರಿ ಕಾಂಗ್ರೆಸ್ ತನ್ನ ತೆಕ್ಕೆಯಲ್ಲಿ ಈಗಾಗಲೇ 135 ವಿಧಾನಸಭಾ ಕ್ಷೇತ್ರಗಳನ್ನು ಇಟ್ಕೊಂಡಿದೆ ಇತ್ತ 5 ಗ್ಯಾರಂಟಿಗಳನ್ನು ಜನರಿಗೆ ನೀಡೋದ್ರ ಮುಖಾಂತರ ಜನತೆಯ ಮನಸ್ಸಿನಲ್ಲಿ ಕಾಂಗ್ರೆಸ್ ಅಚ್ಚಳಿಯದೆ ಉಳಿದಂತೆ ಕಾಣ್ತಾ ಇದೆ ಅದನ್ನ ಈಗ ಯುಟಿಲೈಸ್ ಮಾಡ್ಕೋಬೇಕು ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಇದನ್ನೇ ಪಸರಿಸಬೇಕು ಅಂತಾನೂ ಕೂಡ ಹೈ ಕಮಾಂಡ್ನ ಅಧಿಪತಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇತ್ತ ಬಣಬಡಿತಾಟ ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಡಕು ಭಿನ್ನಾಭಿಪ್ರಾಯ ಯಾವುದು ಕೂಡ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದ್ರ ಮುಖಾಂತರ ಈಗ ಕೈಕಲಿಗಳು 2024 ರ ಲೋಕಸಭಾ ಚುನಾವಣೆಗೆ 7-8 ತಿಂಗಳು ಬಾಕಿ ಇರುವ ಮುಂಚೆನೇ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಮಹತ್ವದ ಬದಲಾವಣೆಗೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಕೈಕಲಿಗಳು ಸಾರಿಯಾಗಿ ಇಲ್ಲಿ ಏನು ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು ಅದರಲ್ಲಿ ಈಗ ರಾಜ್ಯದಲ್ಲಿ ಬಿಜೆಪಿಯನ್ನ ಸಂಪೂರ್ಣವಾಗಿ ಮಕಾಡೆ ಮಲಗಿಸಿದಂತ ಕಾಂಗ್ರೆಸ್ ಗೆ ರಾಷ್ಟ್ರದಲ್ಲೂ ಕೂಡ ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಕಾಂಗ್ರೆಸ್ ಪತಾಕೆಯನ್ನ ಹಾರಿಸಲೇಬೇಕು ಅನ್ನುವಂತ ನಿಟ್ಟಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಶಾಸಕರು ಸಚಿವರು ಕಾರ್ಯಕರ್ತರು ಹಾಗೆ ಹೈಕಮಾಂಡ್ನ ನಾಯಕರು ಕೂಡ ಇದರಲ್ಲಿ ಭಾಗಿ ಆಗ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಈ ಬಾರಿ ಬಿಜೆಪಿಯನ್ನ ರಾಜ್ಯದಲ್ಲಿ ಹೇಗೆ ಸೋಲನ್ನ ಕಾಣಿಸುವ ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಅವರು ಏನೇ ಸ್ಟ್ರಾಟಜಿ ಯೂಸ್ ಮಾಡಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಜನರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅದರಲ್ಲೂ ಕೂಡ 135 ವಿಧಾನಸಭಾ ಕ್ಷೇತ್ರ ಅಂದ್ರೆ ಏನು ಸುಮ್ಮನೆನಾ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಅದೇ ಸ್ಟ್ರಾಟಜಿಯನ್ನ ನಾವು ಇಲ್ಲೂ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಥಿಂಕ್ ಮಾಡ್ತಾ ಇರುವಂತದ್ದು